ನಮಸ್ಕಾರ ಮಿತ್ರರೇ, ನಾವು ಈ ದಿನ ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಇದ್ದೀವಿ. ಇವರು ವೇದಗಳು, ಪುರಾಣಗಳು, ಶ್ಲೋಕಗಳು, ಶಾಸ್ತ್ರಗಳು ಇವುಗಳಲ್ಲಿ ಅಪಾರ ಜ್ಞಾನವನ್ನು ಹೊಂದಿರತಕ್ಕಂಥ ಮತ್ತು ನಮ್ಮ ತಂಡದ ಹಿರಿಯರು ನಮಗೆ ಮಾರ್ಗದರ್ಶಿಗಳು ಆಗಿರತಕ್ಕಂಥ ಶ್ರೀ ಅನಂತ ಪದ್ಮನಾಭ ಆಚಾರ್ ಇವರನ್ನು ಈ ದಿನ ಭೇಟಿಯಾಗ್ತಾ ಇದ್ದೀವಿ. ಇವರಿಂದ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದೀವಿ. ಬನ್ನಿ ಮಿತ್ರರೇ, ಈಗ ನಮ್ಮ ಅನಂತ ಪದ್ಮನಾಭ ಆಚಾರ್ ಇವರನ್ನು ಭೇಟಿಯಾಗೋಣ. ಆಚಾರ್ಯರಿಗೆ ನಮಸ್ಕಾರಗಳು. ನಮಸ್ಕಾರ. ಸದ್ಯ ಈಗ ಗಣಪತಿ ಹಬ್ಬ ಹತ್ರ ಬರ್ತಾ ಇದೆ. ಗಣಪತಿ ಹೇಗೆ ಉದ್ಭವ ಆದ ಅನ್ನೋದ್ರ ಬಗ್ಗೆ ಬುದ್ಧಿಜೀವಿಗಳು, ವಿತಂಡವಾದಿಗಳು ಏನೋ ಸಿಕ್ಕಾಪಟ್ಟೆ ಏನೋ ಮಾತಾಡ್ತಾ ಇರ್ತಾರೆ. ಗಣಪತಿ ದೇವರ ಉದ್ಭವದ ಬಗ್ಗೆ ಇರ್ತಕ್ಕಂತಹ ಗೂಢಾರ್ಥ ಅಥವಾ ನಿಜವಾದ ಅದರ ಕಥೆಯ ಅರ್ಥ ಏನು ಅನ್ನೋದನ್ನು ತಿಳಿಸ್ಕೊಡೋಣ. ಗಣಪತಿ ಉತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ನಾನಾ ಪುರಾಣಗಳು ನಾನಾ ರೀತಿಯಲ್ಲಿ ಮಾತಾಡುತ್ತವೆ. ಕಾಮನಾಗಿ ನಾವು ತಿಳ್ಕೊಂಡಿರೋ ಹಾಗೆ ಮತ್ತು ಹೆಚ್ಚು ಪ್ರಚಲಿತ ಆಗಿರೋ ಬಗ್ಗೆ ಮಾತಾಡುವುದಾದರೆ, ಪಾರ್ವತಿ ತನ್ನ ಶರೀರದಿಂದ ಗಣಪತಿಯನ್ನು ಅಥವಾ ವಿಘ್ನೇಶನನ್ನು ಉತ್ಪತ್ತಿ ಮಾಡಿದ್ನು ಅಂತೇಳಿ ಮಾತು ಬರುತ್ತೆ. ಗಣಪತಿ ಅಂತನೋದಕ್ಕಿಂತ ವಿಘ್ನೇಶ ಅಂತನ್ನೋ ಮಾತು ಅಲ್ಲಿ ಬಹಳ ವಿಶೇಷ. ಯಾಕೆ ಅಂತಂತಂದರೆ, ಸಾಧಾರಣವಾಗಿ ಹೀಗೆ ಮಾತು ಹೊರಟಿದೆ ಪಬ್ಲಿಕಲ್ಲಿ, ಆಕೆ ಸ್ನಾನ ಮಾಡಬೇಕಾಗಿತ್ತು ಮತ್ತು ಶಿವ ಎಲ್ಲಿ ಬಂದುಬಿಡ್ತಾನೋ ಗಂಡ ಮತ್ತು ಬರದೇ ಇರಲಿ ಮತ್ತು ಒಬ್ಬ ಸೆಕ್ಯೂರಿಟಿ ಗಾರ್ಡು ಇರಲಿ ಗೇಟಲ್ಲಿ ಅಂಥೇಳಿ ಆಕೆ ತನ್ನ ಶರೀರದಿಂದ ವಿಘ್ನೇಶನನ್ನು ಉತ್ಪತ್ತಿ ಮಾಡಿ ಆಕೆ ಒಂದು ದಂಡಾಯುಧವನ್ನು ಕೊಟ್ಟು ಗೇಟಲ್ಲಿ ಆತನನ್ನು ಸೆಕ್ಯೂರಿಟಿಗೆ ನೇಮಿಸ್ತಾಳೆ ಅಂಥೇಳಿ ಮಾತು. ಇಲ್ಲಿ ವಿಶೇಷಗಳನ್ನು ಗಮನಿಸೋದಾದರೆ, ನಾವು ಶಿವ ಗಂಡ ಪಾರ್ವತಿ ಹೆಂಡತಿ ಏನಕ್ಕೆ ಸ್ನಾನ ಮಾಡ್ತಾ ಇದ್ದಾಳೆ? ಈಕೆಗೆ ಆಲ್ರೆಡಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು ಅಥವಾ ಗೇಟ್ ಕೀಪರ್ಸ್ ಇದ್ದಾರೆ. ಅವರಿಗೆ ಜಯ ಮತ್ತು ವಿಜಯ ಅಂಥೇಳಿ ಹೆಸರು ಕೂಡ ಇದೆ. ಇಬ್ಬರು ದ್ವಾರಪಾಲಕರು ಇದ್ದಾಗಿಯೂ ಸಹಿತ ಈಕೆಗೆ ಇನ್ನೊಬ್ಬರ ಅಗತ್ಯ ಏನು ಬಿತ್ತು ಅಂತೇಳಿ ಒಂದು ಮಾತು ಬರುತ್ತೆ. ಅದರಲ್ಲದೆ ಶಿವ ತಂಡ ಆಕೆ ಸ್ನಾನ ಮಾಡ್ತಾ ಇದ್ದಾಗ ಬಂದರೂ ಕೂಡ ಏನೋ ಅಂಥದ್ದು, ಬೇರೆ ಯಾರಾದರೂ ಅಪರಿಚಿತರು ಎಕ್ಸ್ಪೆಷಲ್ ಬಂದರೆ ಒಂದು ಸ್ವಲ್ಪ ಬಾದರ್ ಮಾಡುವಂಥದ್ದು ಇರುತ್ತೆ. ಆದಾಗ್ಯೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಇಬ್ಬರು ಲೇಡೀಸ್ ಇದ್ದಾರೆ ಈಕೆಗೆ. ಸೊ ಇದಕ್ಕಿದ್ದಾಗೆ ಅವತ್ತೇ ಸ್ನಾನ ಮಾಡೋಕೆ ಹೋಗಿದ್ದ ಪಾರ್ವತಿ ಮತ್ತು ಈ ಮೊದಲು ಸ್ನಾನ ಮಾಡಿರಲಿಲ್ವ ಅಥವಾ ಈ ಮೊದಲು ಸ್ನಾನ ಮಾಡುವಾಗ ಆ ಥರದ ಆಕೆಗೆ ಆಲೋಚನೆ ಬಂದಿರಲಿಲ್ಲವ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ನಾನು ಉತ್ಪತ್ತಿ ಮಾಡಬೇಕು ಅಂತೇಳಿ ಅನೇಕ ಪ್ರಶ್ನೆಗಳು ಬರುತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕೇನು ಅಂತಂತಂದರೆ, ವಾಸ್ತವವಾಗಿ ಮಕ್ಕಳು ಉತ್ಪತ್ತಿಯಾಗುವಾಗ ನಮ್ಮಲ್ಲೇ ನಾವು ಕಂಡ ಹಾಗೆ ತಂದೆಯ ಮತ್ತು ತಾಯಿಯ ಮಗುವಿನ ಶರೀರದ ಎಷ್ಟು ಭಾಗ ತಂದೆಗೆ ಸಂಬಂಧಪಡುತ್ತೆ, ತಾಯಿಯಿಂದ ಕಂಟ್ರಿಬ್ಯೂಟ್ ಆಗುತ್ತೆ ಅಂತ ನೋಡೋದಾದರೆ, ತಾಯಿಯಿಂದ ಆಲ್ಮೋಸ್ಟ್ 99 ಭಾಗದಷ್ಟು ಶರೀರದ ಕಾಂಟ್ರಿಬ್ಯೂಷನ್ಸ್ ಇದೆ ಮಗುಗೆ, ತಂದೆಯದು ಅಲ್ಪ ಮಾತ್ರ ಕಾಂಟ್ರಿಬ್ಯೂಷನ್ ಶರೀರಕ್ಕೆ. ಹಾಗೆ ಅಲ್ಲೇನು ಮಾಡ್ತಾರೆ ಅಂತಂತಂದರೆ, ವಿಘ್ನೇಶ್ವರನನ್ನು ಪಾರ್ವತಿ ತನ್ನ ಶರೀರದಿಂದ ಉತ್ಪತ್ತಿ ಮಾಡೋದು ಅಂತೇಳಿ ಹೇಳ್ತಾರೆ. ಈಗ ಎಲ್ಲ ಲೇಡೀಸಿಂದಲೇ ಮಕ್ಕಳುಗಳು ಉತ್ಪತ್ತಿ ಆಗೋದು ಹೇಗೋ ಹಾಗೆ ಅಲ್ಲಿ ಉತ್ಪತ್ತಿ ಆಯಿತು ಅಂತೇಳಿ ಹೇಳೋದು. ತನ್ನ ಶರೀರದಿಂದ ಉತ್ಪತ್ತಿ ಮಾಡೋದು ಪಾರ್ವತಿ ಅಂತ ಹೇಳೋದನ್ನ ಏನೋ ತನ್ನ ಶರೀರದ ಕೊಳೆ ತೆಗೆದು ಅಂತಲೋ ಅಥವಾ ಆಕೆ ಮಣ್ಣಿನಿಂದ ಮಾಡಿದ್ರು ಅಂತಲೋ ಆ ಥರದ್ದೆಲ್ಲ ಮಾತುಗಳು ಆ ಥರದ್ದೆಲ್ಲ ಬರುತ್ತೆ. ಒಟ್ಟು ಪೃಥ್ವಿ ತತ್ವಾತ್ಮಕ ನೆಲೆ ಗಣಪತಿಗೆ ಅಥವಾ ವಿಘ್ನೇಶನಿಗೆ ಇರೋದರಿಂದ, ಆತನ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ದೇವತೆ ಆಗಿರೋದರಿಂದ ಮಣ್ಣಿಗೆ ಹೆಚ್ಚು ಕನೆಕ್ಟಿವಿಟಿನ ಕೊಡ್ತಾರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ. ಮೂಲಾಧಾರ ಚಕ್ರದಲ್ಲಿ ನಾವು ಗಣಪತಿಯನ್ನು ಅಧಿದೇವತೆಯಾಗಿ ಕೂತುವುದಲ್ಲದೆ ಅಲ್ಲಿ ಆನೆ ಕೂಡ ಸಿಂಬಾಲಿಕ್ ಆಗಿ ನಾವು ತೋರಿಸ್ತೀವಿ. ಇವೆಲ್ಲ ಸಾಂಕೇತಿಕ ಅರ್ಥಗಳು. ಒಟ್ಟು ಒಂದು ಸಣ್ಣ ಕಥೆ ಇಲ್ಲಿ. ಈಗ ಗಣಪತಿ ಅಥವಾ ವಿಘ್ನೇಶನನ್ನು ಉತ್ಪತ್ತಿ ಮಾಡಿ ಆಯಿತು ಮತ್ತು ಗೇಟಲ್ಲಿ ನಿಲ್ಲಿಸಾಯಿತು, ಆತನಿಗೆ ದಂಡವನ್ನೇ ಆಯುಧವಾಗಿ ಯಾಕೆ ಕೊಡಲಾಯಿತು ಅಂತ ಕೇಳೋ ಪ್ರಶ್ನೆ ಅದು ಬಹಳ ವಿಶೇಷ. ಬೇರೆ ಆಯುಧಗಳು ಕೂಡ ಇತ್ತಲ್ಲ, ಬರೀ ದಂಡಾಯುಧವನ್ನೇ ಮಾತ್ರ ಯಾಕೆ ಕೊಟ್ಟಿದ್ದು, ಕೋಲ್ ಯಾಕೆ ಕೊಟ್ಟಿದ್ದು ಅಂತೇಳಿ ಮಾತು ಬರುತ್ತೆ. ಒಂದು ಆಯುಧ ಕೊಟ್ಟಿದ್ದಾರೆ. ಇದೆಲ್ಲ ಮನುಷ್ಯನ ಶರೀರದ ಜೊತೆಗೆ ಹೊಂದಿಸ್ಕೊಂಡು ನೋಡಬೇಕಾಗಿರುವಂಥದ್ದು ವಿಶೇಷವಾದ ಪ್ರಕ್ರಿಯೆಗಳು. ಈಗೇನಾಗೋಯಿತು, ಶಿವ ತನ್ನ ಮನೆ ಒಳಗಡೆಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ. ಶಿವ ಮನೆಯಿಂದ ಹೊರಗೆ ಹೋಗಿರ್ತಾನೆ, ಈಗ ಮನೆ ಒಳಗಡೆ ಬರೋ ಪ್ರಯತ್ನವನ್ನು ಅವನು ಮಾಡ್ತಾನೆ. ಆಗ ವಿಘ್ನೇಶ ಏನು ಮಾಡ್ತಾನೆ, ನ್ಯಾಚುರಲಾಗಿ ಶಿವನನ್ನು ತಡೀತಾನೆ. ಶಿವನನ್ನು ತಡೆದಾಗ ಶಿವ ಅವನನ್ನು ತಲೆ ಕತ್ತರಿಸ್ತಾನೆ ಅಂತೇಳಿ ಮಾತು ಬರುತ್ತೆ. ವಿಚಿತ್ರ ಏನು ಅಂದರೆ, ತಲೆ ಕತ್ತರಿಸ್ಬೇಕು ಅಂತಂತಂದರೆ ಸಾಧಾರಣವಾಗಿ
ಹೊಚ್ಚು, ಕತ್ತಿ ಅಥವಾ ಚಕ್ರಾಯುಧ ಇತ್ಯಾದಿಗಳನ್ನು ಬಳಸುವಂಥದ್ದನ್ನು ನಾವು ಕಂಡಿದ್ದೀವಿ. ತ್ರಿಶೂಲದಲ್ಲಿ ಹೇಗೆ ಕೊಡೋಕೆ ಸಾಧ್ಯವಾಯಿತು, ಅವನ ತಲೆನ ಕತ್ತರಿಸೋಕೆ ಹೇಗೆ ಸಾಧ್ಯವಾಯಿತು ಅಂತೇಳಿ ಪ್ರಶ್ನೆ ಬರುತ್ತೆ. ಇದು ಕೂಡ ಮನಸ್ಸಿಗೆ ಇದು ಕೂಡ ಸಾಂಕೇತಿಕವೇ. ಈಗ ಅವನನ್ನು ಶಿವ ಕೊಂದು ಹಾಕ್ತಾನೆ, ಅವನಿಗೆಲ್ಲ ಗೊತ್ತಿದ್ದೂ ಕೂಡ ಅವನು ಕೊಂದಿದ್ದು ಹೇಗೆ, ಅಷ್ಟೊಂದು ಅದನ್ನು ಕ್ರೂರಿ ಆದದ್ದು ಕಾರಣ ಏನು, ಕರ್ಣ ಎಲ್ಲಿಗೆ ಹೋಗಿತ್ತು ಶಿವನಿಗೆ, ಈ ಥರದ್ದೆಲ್ಲ ಕೆಲವರೆಲ್ಲ ಮಾತುಗಳಾಡ್ತಾರೆ. ಅದನ್ನು ಹಂಗೆ ತಗೊಳ್ಳೋವಂಥದ್ದು ಅರ್ಥಗಳಿಲ್ಲ. ತದನಂತರ ಏನಾಗುತ್ತೆ, ಮತ್ತು ಆ ಪ್ರಮತಗಣಗಳಿಗೆಲ್ಲ ಹೇಳಿ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡಿರೋ ಯಾವುದಾದ್ರೂ ಒಂದು ಪ್ರಾಣಿದು ತಲೆ ಕಟ್ ಮಾಡಿಕೊಂಡು ತಗೋಬನ್ನಿ, ಮತ್ತು ಈತನಿಗೆ ಜೋಡಿಸೋಣ ತಲೆಗೆ ಅಂಥೇಳಿ ಹೇಳ್ತಾನೆ. ಮತ್ತು ಅವರು ಹೋಗ್ತಾರೆ, ಉತ್ತರ ದಿಕ್ಕಿಗೆ ಆನೆ ಮುಖ ಮಾಡಿಕೊಂಡಿದೆ ಅಂಥೇಳಿ ಆನೆ ತಲೆಯನ್ನು ತಗೋಬರ್ತಾರೆ. ವಿಚಿತ್ರ ನೋಡಿ, ಮನುಷ್ಯನ ಕುತ್ತಿಗೆಯ ಸುತ್ತಳತೆ ಏನಿರುತ್ತೆ, ಮತ್ತು ಆನೆಯ ಕುತ್ತಿಗೆಯ ಸುತ್ತಳತೆ ಏನಿರುತ್ತೆ, ಏನು ಅದನ್ನು ಇದಕ್ಕೆ ಹೊಂದಿಸೋಕೆ ಸಾಧ್ಯವಾಗುತ್ತಾ, ಇವೆಲ್ಲ ಅಸಾಧ್ಯ ಇದು. ಆಮೇಲೆ ಆನೆ ತಲೆನ ಮನುಷ್ಯನ ಕುತ್ತಿಗೆಗೆ ಹೊಂದಿಸಿದ್ರೆ ಆನೆ ಕಣ್ಣುಗಳು ಆಕಾಶ ನೋಡ್ತಾ ಇರುತ್ತವೆ, ಅದು ಕನೆಕ್ಟೇ ಆಗೋದಿಲ್ಲ, ನೆಟ್ಟಿಗೆ ಸರಿಯಾಗಿ ಕನೆಕ್ಟೇ ಆಗೋದಿಲ್ಲ, ಕರೆಕ್ಟಾಗಿ ಫಿಟ್ಟೇ ಆಗೋದಿಲ್ಲ. ಇವೆಲ್ಲ ಸಾಂಕೇತಿಕ ಅರ್ಥಗಳು ಮತ್ತು ಗೂಢಾರ್ಥಗಳು. ಅವನ್ನ ಹೇಗೆ ಹೇಳಿದಾರೋ ಹಾಗೆ ತಗೊಂಡ್ರೆ ಅವು ಅರ್ಥವೇ ಆಗೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂಚೂರು ಆ ಬಾಳೆಹಣ್ಣನ್ನು ಸುರಿದು ಬಾಳೆಹಣ್ಣು ಒಳಗಡೆಗೆ ಹೋಗಬೇಕಾಗುತ್ತೆ. ಬಾಳೆಹಣ್ಣು ತಿನ್ನೋಕೆ ಮೊದಲು ನಾವು ಸಿಪ್ಪೆ ಹತ್ರನೇ ಇದ್ದರೆ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಮತ್ತು ಸುಮ್ಮನೆ ಅನ್ನೆಸೆಸರಿ ಡಿಸ್ಕಷನ್ಸು, ಮತ್ತು ಏನಂದ್ರೆ ಅದು ಮಾತನಾಡೋದು, ನಿಮ್ಮ ಶಿವ ಹೀಗೆ, ನಿಮ್ಮ ಶಿವ ಹಾಗೆ, ಕ್ರೂರಿ ಅವನು, ಬುದ್ಧಿ ಇಲ್ಲ ಅವನಿಗೆ, ಈ ಥರದ್ದೆಲ್ಲ ಅನ್ನೆಸೆಸರಿ ಮಾತಾಡ್ತಾರೆ. ತಿರುಳು ನಾವು ಒಂಚೂರು ಗಮನಿಸಬೇಕು. ಇಲ್ಲಿ ಇದೊಂದು ಯೋಗಕ್ಕೆ ಸಂಬಂಧಪಟ್ಟ ವಿಶೇಷವಾದ ಸಬ್ಜೆಕ್ಟು, ತಪಸ್ಸಿಗೆ ಸಂಬಂಧಪಟ್ಟ ಸಬ್ಜೆಕ್ಟು. ಬಹಳ ಸಿಂಪಲ್ಲು, ಯಾರೇ ಆಗಲಿ ಈಗ ಧ್ಯಾನಕ್ಕೆ ಬಹಳ ವಿಶೇಷವಾಗಿ ಪ್ರಾಣಾಯಾಮ ಇತ್ಯಾದಿ ಸಿದ್ಧತೆಗಳ ಜೊತೆಗೆ ಕೂತಾಗ ಅವ್ರಿಗೆ ಅನೇಕ ರೀತಿಯ ವಿಘ್ನಗಳು ಬರ್ತವೆ. ಅದು ತನ್ನ ಒಳಗಡೆ ಇರೋ ವಿಘ್ನಗಳಾಗ್ಬೋದು, ಹೊರಗಡೆಯಿಂದ ಉಂಟಾಗುವ ವಿಘ್ನಗಳಾಗ್ಬೋದು, ಈವನ್ ಒಂದು ಸೊಳ್ಳೆ ನೊಣಾತ್ಮನೂ ಅವನಿಗೆ ಕಾಡುತ್ತೆ. ಅವನಿಗೆ ಅವನಿಗೆ ಏಕಾಗ್ರತೆಯನ್ನು ಉಂಟು ಮಾಡೋದಕ್ಕೆ ತುಂಬ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡುತ್ತೆ. ಹೀಗೆ ಯೋಗಕ್ಕೆ ಅಥವಾ ಮನೋಲಯಕ್ಕೆ ಸಂಬಂಧಪಟ್ಟ ತಪಸ್ಸು ಇತ್ಯಾದಿಗಳಿಗೆ ಹೊರಟಾಗ ಅನೇಕ ಡಿಸ್ಟರ್ಬೆನ್ಸಸ್ ನಮಗೆ ಬರುತ್ತವೆ. ಆ ಅಡಚಣೆಗಳನ್ನು ನಾವು ನಿಗ್ರಹಿಸಬೇಕು, ನಷ್ಟ ಮಾಡಲೇಬೇಕು. ಇಲ್ಲ ಅಂತಂದರೆ ನಾವು ನಮ್ಮ ಶರೀರದ ಒಳಗಡೆಗೆ ಹೋಗೋಕ್ಕಾಗುವುದೇ ಇಲ್ಲ. ನಾನು ನನ್ನ ಮನೆ ಒಳಗಡೆ ಹೋಗಬೇಕು ಅಂತಂತಂದರೆ ದ್ವಾರ ಇದೆ, ಆ ದ್ವಾರನೇ ನನಗೆ ಹೆಚ್ಚು ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮೂಲಾಧಾರ ಚಕ್ರ. ಆ ಚಕ್ರದಿಂದ ನಾನು ಒಳಗಡೆ ಸ್ವಾಧಿಷ್ಠಾನ ಚಕ್ರದ ಕಡೆಗೆ ನಾನು ತೆರಳಬೇಕು ಅಂತಂತಂದರೆ ಮೂಲಾಧಾರ ಚಕ್ರದಲ್ಲಿ ಉಂಟಾಗುವ ವಿಘ್ನಗಳನ್ನು ನಾನು ನಿವಾರಿಸ್ಕೊಳ್ಳಲೇಬೇಕು. ಹಾಗಾಗಿ ಅದನ್ನು ನಷ್ಟ ಮಾಡೋದು ಹೊರತು ನಾನು ಒಳಗಡೆ ಹೋಗೋಕ್ಕಾಗೋದಿಲ್ಲ. ಇದನ್ನು ಸೂಚ್ಯವಾಗಿ ಏನು ಮಾಡ್ತಾರೆ, ಶಿವ ವಿಘ್ನೇಶನನ್ನು ಕೊಂದ ಅಂತೇಳಿ ಹೇಳ್ತಾರೆ. ಹೀಗೆ ಅಡಚಣೆಗಳನ್ನು ನಿವಾರಿಸ್ಕೊಂಡು ನಾನು ಒಳಗಡೆ ಹೋದಾಗ ಏನಾಗುತ್ತೆ, ಯೋಗಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗ್ತಾನೆ. ಅವನು ದಕ್ಷಿಣದಿಂದ ಉತ್ತರಕ್ಕೆ ಹೋಗುವ ಪ್ರಕ್ರಿಯೆಯಲ್ಲಿರ್ತಾನೆ. ದಕ್ಷಿಣ ಅಂದರೆ ಸಂಸಾರ, ಉತ್ತರ ಅಂತಂದರೆ ಯೋಗಿಗಳ ಬದುಕು, ತಪಸ್ವಿಗಳ ಬದುಕು ಉತ್ತರದ ಕಡೆಗೆ ಹೋಗುವಂಥದ್ದು. ಹಾಗಾಗಿ ನಾವು ಯಾವಾಗಲೂ ಉತ್ತರವನ್ನು ಮೇಲಕ್ಕೆ ತೋರಿಸ್ತೀವಿ, ದಕ್ಷಿಣವನ್ನು ಕೆಳಕ್ಕೆ ತೋರಿಸ್ತೀವಿ. ಸೊ ಈಗೇನಾಗುತ್ತೆ ಅಂತಂತಂದರೆ ಗಣಪತಿ ಅಥವಾ ವಿಘ್ನೇಶ್ವರನನ್ನು ಕೊಂದ ಮೇಲೆ ಏನಾಗುತ್ತೆ, ಆ ಆನೆ ತಲೆಯನ್ನು ತಗೊಂಬಂದು ಆತನಿಗೆ ಜೋಡಿಸ್ತಾರೆ. ಮತ್ತು ಅನೇಕ ದೇವಾನುದೇವತೆಗಳೆಲ್ಲ ಬರ್ತಾರೆ, ಸಾಕಷ್ಟು ವರಗಳನ್ನು, ಎಲ್ಲರೂ ಒಂದೊಂದು ವರಗಳನ್ನು ಕೊಡ್ತಾರೆ. ಆಮೇಲೆ ನಾವು ಸಿಕ್ಕಾಪಟ್ಟೆ ಪವರ್ಫುಲ್ ಆಗ್ತಾನೆ, ಪಾರ್ವತಿ ಇತ್ಯಾದಿಗಳೆಲ್ಲ ಸಂತೋಷಗೊಳ್ತಾರೆ. ಇದು ಸಿಂಪಲ್ ಸ್ಟೋರಿ. ಇದು ಈ ಸ್ಟೋರಿಯಲ್ಲಿ ಹೇಳುವಂಥದ್ದೇನು ಅಂತಂದರೆ, ಯಾವನು ತಪಸ್ ಮಾಡ್ತಾ ಧ್ಯಾನಾದಿಗಳಲ್ಲಿ ತನ್ನನ್ನು ತಾನು ರೆಡಿ ಮಾಡಿಕೊಂಡು ಅದೊಂದು ಸಾಧನೆ ಮಾಡ್ತಾ ತನ್ನೊಳಗಡೆಗೆ ತಾನೇ ಹೋದಾಗ ಅವನು ನ್ಯಾಚುರಲಿ ಪವರ್ಫುಲ್ ಆಗ್ತಾ ಹೋಗ್ತಾನೆ. ಅವನು ಎಲ್ಲ ವಿಘ್ನಗಳನ್ನು ನಿವಾರಿಸ್ಕೊಂಡಿರ್ತಾನೆ. ಅವನು ವಿಘ್ನ ನಿವಾರಣೆ ಉಂಟಾಗೋದಕ್ಕೆ ಯಾವ ಅವಯವಗಳು ನಮಗೆ ವಿಶೇಷವಾಗಿ ವಿಘ್ನಗಳನ್ನು ತರುತ್ತೋ ಎಲ್ಲ ಅವಯವಗಳ ಮೇಲೆ ಅವನು ಆ ದಶೇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸ್ಕೊಂಡು ಅವನು ತನ್ನೊಳಗಡೆಗೆ ತಾನೇ ಹೋಗ್ತಾನೆ, ಹೆಚ್ಚು ಪವರ್ಫುಲ್ ಆಗ್ತಾನೆ ಅವನು. ಇದೊಂದು ಸಣ್ಣ ಸ್ಟೋರಿ. ಈ ಯೋಗಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ತೋರಿಸಿದ್ದಾರೆ. ಶಿವ ಅಂದರೆ ನಾವು ತಪಸ್ವಿ ಅಂತ ಅಷ್ಟೇ ತಗೋಬೇಕು, ಪಾರ್ವತಿ ಅಂತಂದರೆ ಪರಿವರ್ತನೆ ಅಂತ ತಗೋಬೇಕು, ತಪಸ್ಸಿನಲ್ಲಿ ಉಂಟಾಗುವ ಪರಿವರ್ತನೆಗಳನ್ನು ಅಂತೇಳಿ ತಗೋಬೇಕು. ವಿಘ್ನೇಶ ಅಂತಂದರೆ ನಮಗೆ ಧ್ಯಾನ ಮಾಡುವಾಗ ಉಂಟಾಗುವ ವಿಘ್ನಗಳ ಸಮೂಹ ಅಂತ ತಗೋಬೇಕು ಅಷ್ಟೇ. ಇದೊಂದು ಸಿಂಪಲ್ ಸ್ಟೋರಿ. ಈಗ ನೋಡಿ, ಹಬ್ಬ ಎಲ್ಲ ಆಗುತ್ತೆ, ಗಣಪತಿ ಮೂರ್ತಿ ಎಲ್ಲರೂ ನಾವೆಲ್ಲ ತೊಗೊಂಡು ಹೋಗ್ತೀವಿ, ಕೆರೆ ಬಾವಿಗಳನ್ನೆಲ್ಲ ವಿಸರ್ಜನೆ ಮಾಡ್ತೀವಿ, ಇದು ಸಾಂಕೇತಿಕ ಅಷ್ಟೇ. ಈಗ ಪೃಥ್ವಿ ತತ್ವ ಸಾಧಾರಣವಾಗಿ ಏನಾಗುತ್ತೆ, ಜಲತತ್ವದಲ್ಲಿ ಲಯವಾಗುತ್ತೆ. ಜಲತತ್ವದಲ್ಲಿ ಲಯವಾದಾದ್ಮೇಲೆ ಈಗ ಪತಂಜಲಿಗಳು ಯೋಗಶಾಸ್ತ್ರದ ರಚನೆ ಮಾತನಾಡ್ತಾರೆ. ನಾವು ಹೇಗೆ ಸಂಸಾರಕ್ಕೆ ಬಂದಿದ್ದೀವೋ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ಅದರಿಂದ ಪೃಥ್ವಿ ತತ್ವ, ಹೀಗೇನು ಬಂದಿದ್ದೀವೋ, ವಾಪಸ್ ಹೋಗ್ಬೇಕು ಅಂತಂದರೆ ನಾವು ತಪಸ್ಸಲ್ಲಿ ಹೀಗೆ ವಾಪಸ್ ಹೋಗ್ಬೇಕು. ಪೃಥ್ವಿ ತತ್ವ ಜಲತತ್ವದಲ್ಲಿ ಲಯವಾಗುತ್ತೆ, ಜಲತತ್ವ
ಅಗ್ನಿಯಲ್ಲಿ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಚಂದ್ರನಲ್ಲಿ, ಚಂದ್ರ ಸೂರ್ಯನಲ್ಲಿ. ಸೊ ಇದು ಆತ್ಮಾನ್ವೇಷಣೆಗೆ ಸಂಬಂಧಪಟ್ಟ ಪ್ರಕ್ರಿಯೆ. ಇದೊಂದು ಸಣ್ಣ ಕಥೆ ಮುಖಾಂತರವಾಗಿ ಈ ಪ್ರಕಾರ ಎಲ್ಲ ಜನಗಳಿಗೂ ಒಂದು ಸ್ವಲ್ಪ ಇದು ಒಂದು ಗೊತ್ತಾಗಲಿ ಅಂತೇಳಿ ಹೇಳಿರ್ತಾರೆ. ಅದನ್ನು ಹಾಗೆ ಏನಿದೆಯೋ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲ, ಒಂಚೂರು ಅದರಲ್ಲಿ ಗೂಢ ಅರ್ಥ ಇಟ್ಟಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ವಿಘ್ನೇಶ್ವರನನ್ನು ವಿಘ್ನರಾಜ ಅಂತ ನಾವು ತಗೋತೀವಿ. ಪ್ರತಿಯೊಂದು ಏನೋ ಒಳ್ಳೆಯ ಶುಭ ಕಾರ್ಯ ಮಾಡೋದಕ್ಕಿಂತ ಮುಂಚೆ ವಿಘ್ನೇಶ್ವರನ ಪೂಜೆ ಮಾಡತಕ್ಕಂಥ ಪದ್ಧತಿ ಇದೆ. ಅದೇ ರೀತಿ ಯೋಗ ಪ್ರಕ್ರಿಯೆಗೆ ಅಥವಾ ಯೋಗದ ಕಡೆ ನಾವು ಪ್ರಯಾಣ ಮಾಡಬೇಕಾದ್ರೂ ಸಹ ವಿಘ್ನೇಶ್ವರನನ್ನು ಪೂಜಿಸುವ ಅವಶ್ಯಕತೆ ಇದೆ ಅಂತ ಈ ಕಥೆ ಹೇಳ್ತಾ. ಹೌದು, ವಿಘ್ನೇಶ್ವರನನ್ನು ಪೂಜೆ ಮಾಡೋದು ಹೊರತು ಅದೊಂಥರ ದ್ವಾಪರ ಜಾಗ. ಅದು ನಾವು ಏನು ನಮ್ಮ ಮನೆ ಒಳಗಡೆಗೆ ಹೋಗಬೇಕು ಅಂತ ಹೋಗ್ತೀವಿ, ನಮ್ಮ ಮನೆಯಿಂದ ಹೊರಗೆ ಬರಬೇಕಾದ್ರೂ, ನಮ್ಮ ಮನೆ ಒಳಗಡೆ ಹೋಗಬೇಕಾದ್ರೂ ಕೂಡ ಯಾವ ದ್ವಾರ ಇದೆ ಆ ದ್ವಾರ ವಿಘ್ನೇಶನ ಸನ್ನಿಧಿ ಅಂತೇಳಿ ಮಾತಾಡಿ ವಿಘ್ನೇಶನ ನಮಸ್ಕಾರ ಅಥವಾ ವಿಘ್ನೇಶನಿಗೆ ಸಂಬಂಧಪಟ್ಟ ಪೂಜೆ, ವಿಘ್ನೇಶನಿಗೆ ಸಂಬಂಧಪಟ್ಟ ಸ್ತೋತ್ರಗಳ ಪಾರಾಯಣಗಳಾಗ್ಬೋದು ಅಥವಾ ಮಂತ್ರಗಳ ಪಾರಾಯಣ ಆಗ್ಬೋದು, ಮಾಡ್ತಾ 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 ಅವನಿಗೊಂದು ಸ್ಥಿತಿ ಉಂಟಾಗುತ್ತೆ, ಅವನಿಗೆ ಅಡಚಣೆಗಳು ಇತ್ಯಾದಿಗಳು ದೂರವಾಗ್ತಾ ಹೋಗುತ್ತವೆ. ಯೋಗ ಸಾಧನೆ ಮಾಡುವಾಗ ಕೂಡ ಇದನ್ನು ಮಾಡಿ ಮುಂದುವರಿಬೇಕು. ಹೌದೌದು, ಯೋಗ ಸಾಧನೆಗೆ ಇವೆಲ್ಲ ಪ್ರಿಪರೇಷನ್ಸು. ಯೋಗ ಸಾಧನೆಗೆ ಸಾಧಾರಣವಾಗಿ ಶಾರೀರಿಕವಾಗಿ ಪ್ರಿಪೇರ್ ಮಾಡಿಕೊಳ್ಳುವಾಗ ನಮ್ಗೆ ಯಾವುದು ಅಡಚಣೆಗಳು ಬರೋದು ಬೇಡ ಅಂತೇಳಿ ಗಣಪತಿನ ನಮಸ್ಕಾರ ಹಾಕೋದು ಅಥವಾ ಗಣಪತಿನ ನೆನೆಯೋದು ಅಥವಾ ವಿಘ್ನೇಶ್ವರನ ಸ್ತೋತ್ರಾದಿಗಳನ್ನು ಅಥವಾ ವೇದಮಂತ್ರಗಳನ್ನು ಪಾರಾಯಣ ಮಾಡೋದು ಇತ್ಯಾದಿ ಕ್ರಮಗಳೆಲ್ಲ ಇಟ್ಕೊಂಡಿದ್ದಾರೆ.